ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಡಬ್ಬದಲ್ಲಿ ಏನು ಕೊಡೋದು ಅಂತ ನಿಮಗೆ ಚಿಂತೆ ಇದ್ದರೆ ಡಬ್ಬದಲ್ಲಿ ಹಾಕಿ ಕೊಡಲಿಕ್ಕೆ ಸುಲಭದಲ್ಲಿ ಆಗುವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟುಕೊಳ್ಳಿ. ಅದರಲ್ಲಿ 4 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪ ಯಾವುದು ಆಗ್ತದೆ ನೋಡಿ. ಅದರಲ್ಲಿ 1 ಚಮಚ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಸಿಡಿಯುತ್ತಿದ್ದ ಹಾಗೆ 1 ಚಮಚ ಉದ್ದಿನಬೇಳೆ ಹಾಗೂ 1 ಚಮಚ ಕಡಲೆಬೇಳೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಗುಚಿ ಕಡಲೆಬೇಳೆ ಕಲರ್ ಚೇಂಜ್ ಆದರೆ ಸಾಕು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಮೊದಲ ಬಾರಿ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕರಿಬೇವಿನ ಸೊಪ್ಪು ಹಾಕಿ, ಹಾಗೆ 2 ಕಟ್ ಮಾಡಿದ ಹಸಿಮೆಣಸನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರಿಯಿರಿ. 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಹೊತ್ತು ಹುರಿಬೇಕು. ಸ್ವಲ್ಪ ಈರುಳ್ಳಿಯ ಕಲರ್ ಚೇಂಜ್ ಆದರೆ ಸಾಕು, ಅಷ್ಟು ಹೊತ್ತು ಹುರಿಯಿರಿ. ಸ್ವಲ್ಪ ಮೆತ್ತಗಾಗಬೇಕು ನೋಡಿ. ನೀರುಳ್ಳಿ ತರಿಸಿದ 2 ಟೊಮೆಟೊವನ್ನು ಹಾಕ್ಕೊಳ್ಳಿ. ಟೊಮೆಟೊ ರೈಸ್ ಅಂದಮೇಲೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. 2 ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗ್ತದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೆಟೊ ಮೆತ್ತಗಾಗುವವರೆಗೆ ಹುರಿತಾ ಇರಬೇಕು. ನೋಡಿ, ಈಗ ಟೊಮೆಟೊ ಮೆತ್ತಗಾಗಿದೆ ನೋಡಿ. 1-10 ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ. ಹಾಗೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಹಾಕ್ತಾ ಇರೋದು. ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಳ್ಬೋದು. ಅದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಳಿ. ಪರಿಮಳ ಬಂದರೆ ಸಾಕು ನೋಡಿ. ಅರ್ಧ ಚಮಚ ಅರಶಿನ ಹುಡಿ ಹಾಕಿ. 1 ಚಮಚ ಮೆಣಸಿನ ಹುಡಿ ಹಾಕಿ. ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಮಕ್ಕಳಿಗೆ ಅಂದಮೇಲೆ ಸ್ವಲ್ಪ ಕಡಿಮೆನೇ ಹಾಕಿ. ಹಾಗೆ 1 ಚಮಚ ಗರಂ ಮಸಾಲೆ ಹಾಕ್ಕೊಳ್ಳಿ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಲೆಫ್ಟ್ ಓವರ್ ರೈಸ್ ತಗೊಂಡು ಮಾಡೋದಿದ್ದರೆ ಇದಕ್ಕೆ ಸ್ವಲ್ಪ ನೀರು ಚಿಮುಕಿಸಿಕೊಂಡು 1-2 ನಿಮಿಷ ನೀವು ಅದನ್ನು ಸಣ್ಣ ಉರಿಯಲ್ಲಿ ಇಡಬೇಕಾಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ 1 ಲಿಂಬೆಹಣ್ಣನ್ನು ಹಿಂಡಿಕೊಳ್ಳಿ. ರುಚಿಯಾದ ಟೊಮೆಟೊ ಬಾತ್ ರೆಡಿ ಆಯಿತು ನೋಡಿ. ಸುಲಭದಲ್ಲಿ ಮಕ್ಕಳಿಗೆ ಡಬ್ಬದಲ್ಲಿ ಹಾಕ್ಕೊಡುವಂಥ ರೆಸಿಪಿ ನೋಡಿ. ಯಾವುದೇ ಸಾರು ಏನೂ ಬೇಕಾಗಿಲ್ಲ ಇದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.